ಅಂದರೆ ಕಾಟ ಅಲ್ಲ, ನನ್ನ ಇಡೀ ತಂಡ ನಿಜವಾಗ್ಲೂ ಹೇಳ್ತೀವಿ ಸರ್, ನಾವು ಸಿನಿಮಾ ಮಾಡಲಿಲ್ಲ, ತಪಸ್ಸು ಮಾಡಿದ್ದೀವಿ. ಈಗ ನಾನು ಮಾತಾಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ, ಮಾತಾಡೋದು ಬೇಡ, ಸಿನಿಮಾ ಮಾಡಿದ್ದೀನಿ. ನನಗೊಂದು ಆಸೆ ಇತ್ತು, ಯಾಕೆ ನಾನು ಯಾವಾಗಲೂ ಚಿಕ್ಕ ಕನ್ಸು ಕಾಣ್ತಿದ್ದೆ, ಮೇಕಿಂಗಲ್ಲಿ ಕಾಂಪ್ರಮೈಸ್ ಆಗ್ತಿದ್ದೆ. ಯಾಕೆಂತಂದರೆ ನಮ್ಮದು ಬಜೆಟ್ ಚಿಕ್ಕದು, ನಾವು ಇಷ್ಟರಲ್ಲೇ ಮಾಡಿಬಿಡೋಣ, ಇಷ್ಟರಲ್ಲೇ ಮಾಡಿ, ಒಂದು ಲಿಮಿಟೇಷನ್ ನಾನೇ ಹಾಕೋತಿದ್ದೆ. ಈ ಸತಿ ಅಂದ್ಕೊಂಡೆ, ನಾನು ಲಿಮಿಟೇಷನ್ ಹಾಕ್ಕೊಂಡ್ರೆ ನಾನೇ ಕೆಳಗೋಗ್ತೀನಿ, ನಾನೇನು ಅಂತ ತೋರಿಸ್ಲೇಬೇಕು ಅಂತ ಪ್ಲಾಟ್ಫಾರ್ಮ್ ಇವಾಗ ಬಂದಿದೆ, ಮಾಡಿ ತೋರಿಸ್ಬೇಕು ಅಂತ ಡಿಸಿಷನ್ ತೊಗೊಂಡೆ. ಸ್ಟಾರ್ಟ್ ಮಾಡಿದೆ, ಕೊರೋನಾ ಬಂತು, ಮತ್ತೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಸೆಕೆಂಡ್ ವೇವ್ ಬಂತು. ಪ್ರೊಡ್ಯೂಸರ್ ನಾನೇ, ಡೈರೆಕ್ಟರ್ ನಾನೇ, ನನಗೆ ಸಾಕಷ್ಟು ಜನ, ನಮ್ಮ ಮಂಜುನಾಥ್ ಹೆಗಡೆ ಸರ್ ಇರ್ಬೋದು, ತುಂಬ ಜನ ನನಗೆ, ನಮ್ಮ ಶ್ರೀಕಾಂತ್ ಸರ್ ನನ್ನ ಯಾವುದೋ ಜನ್ಮದ ಅಣ್ಣ ಅವರು, ಎಲ್ಲ ಟೈಮಲ್ಲೂ ನಾನಿದ್ದೀನಿ. ಫಸ್ಟ್ ಹೋಗಿ ಚೆನ್ನಾಗಿ ಮಾಡು ಅಂತಾರೆ, ಏ ನೋಡ್ಕೊಂಡು ಮಾಡಪ್ಪ ನೀನೇನು, ಯಾವಾಗಲೂ ಎಳಿತಾರೆ, ಮುಂದಕ್ಕೆ ಹೋಗ್ತಾರೆ, ಎಳಿತಾರೆ. ಅವ್ರಿಗೆ ಕಾಟ ತಪ್ಪಿಸ್ಕೊಂಡು ದಿನ 10 ಲಕ್ಷ ಖರ್ಚಾದ್ರೆ 23 ಲಕ್ಷ ಆಯ್ತು ಸರ್ ಅನ್ನೋದು, ಇದು ಅಷ್ಟು ಆಯಿತು ಅಂದರೆ 23 ಸರ್ ಅನ್ನೋದು. ಸೊ ಅಂದರೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಮೇಕಿಂಗ್ ಸಿನಿಮಾ ಮಾಡಬೇಕು ಅಂತ ನನಗೊಂದು ಆಸೆ ಇತ್ತು. ನನಗೆ ಯಾಕೆ ಉಪ್ಪಿ ಸರ್ ಜೊತೆ ಅಂತಂದರೆ, ನನಗೆ ಯಾವಾಗಲೂ ನನ್ನನ್ನು ಹುರಿದುಂಬಿಸ್ತಾರೆ, ಮತ್ತು ನನಗೆ ಉಪ್ಪಿ ಸರ್ ಅಂತಂದರೆ ಏನೋ ಒಂದು ಶಿವಣ್ಣ ಸರ್ ಉಪ್ಪಿ ಸರ್ ಅಂತಂದರೆ ನನಗೆ ಆಲ್ವೇಸ್ ಇಷ್ಟ. ನಾನು ಇಷ್ಟಪಡೋ ಉಪ್ಪಿ ಸರ್ ಅವ್ರ ಜೊತೆ ಕೆಲಸ ಮಾಡೋದು 3ನೇ ಸಿನಿಮಾ. ಸೊ ನಾನು ಇಷ್ಟಪಡೋ ಆ್ಯಕ್ಟರ್ ಜೊತೆ ಶುರು ಮಾಡಿದೆ. ಹಾಗೆಯೇ ಒಂದು ಡೈಮಂಡ್ ಥರ ಒಂದು ಕ್ಯಾರೆಕ್ಟರ್ ಬಂತು ಈ ಸಿನಿಮಾಗೆ, ಒಂದು ದೊಡ್ಡ ಬಂಗಾರದ ಕಿರೀಟದಲ್ಲಿ ಒಂದು ಡೈಮಂಡ್ ಥರ ಕ್ಯಾರೆಕ್ಟರು. ಹಿಂಗೆ ಕೇಳೋದು ದೊಡ್ಡ ಆ್ಯಕ್ಟ್ರು ಸುದೀಪ್ ಸರ್, ಸುದೀಪ್ ಸರ್ಗೆ ಹೋಗಿ ಸರ್ ಈ ಥರದ ಒಂದು ಡ್ರೀಮ್ ಕಂಡಿದ್ದೀನಿ, ನಾನು ವಿಜುವಲ್ಸ್ ನೋಡಿ ನೀವು ಪ್ಲೀಸ್ ಸರ್, ನಾನು ಕೇಳೋದು ತಪ್ಪಾಗುತ್ತೆ ಅಂತ ಕತೆ ಹೇಳಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದೆ, ನಮ್ಮ ಕನ್ನಡಿಗರು ನಾವು ಈ ಥರ ಸಪೋರ್ಟ್ ಮಾಡಿದೆ ಅವ್ರು ಹೇಗೆ ಚಂದ್ರು, ನಿನಗೋಸ್ಕರ ಕನ್ನಡದ ಸಿನಿಮಾ, ಈ ಸಿನಿಮಾಗೆ ನನಗೆ ಕ್ಯಾರೆಕ್ಟರ್ಗೆ ನ್ಯಾಯ ಕೊಡಬೇಕು, ನಾನು ಮಾಡ್ತೀನಿ ಅಂತಂದರು. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್, ನಾನು ಯಾವತ್ತೂ ನಿಮ್ಮನ್ನು ಮರೆಯಲ್ಲ. ಸುದೀಪ್ ಸರ್ ಇಲ್ಲೊಂದು ಡೈಮಂಡ್ ಥರ ಒಂದು ಪಾತ್ರ ಮಾಡಿದ್ದಾರೆ. ಸಾಕಷ್ಟು ಸರ್ಪ್ರೈಸ್ಗಳು ಕಬ್ಜಾದಲ್ಲಿದೆ, ನೀವು ಸಿನಿಮಾ ನೋಡಿದ್ರೆ ಖಂಡಿತ. ಇವತ್ತೆಲ್ಲರೂ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿದೆ ಕನ್ನಡ ಇಂಡಸ್ಟ್ರಿಗೆ, ಎಲ್ಲ ಇಂಡಸ್ಟ್ರಿಯವರು ಕೂಡ ನಮ್ಮ ಕಡೆ ತಿರುಗಿ ಒಂದು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಇದು ನನ್ನ ಗೆಲುವಲ್ಲ, ಇದು ನಮ್ಮ ಕನ್ನಡಿಗರ ಗೆಲುವು. ಎಲ್ಲ ಡೈರೆಕ್ಟರ್ಗಳು ಈ ಥರ ಪ್ರಯತ್ನ ಮಾಡ್ತಿದ್ದಾರೆ.